ಸಜ್ಜನ ಬಂಧುಗಳೇ ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ ತಪ್ಪುಗಳನ್ನು ಸರಿಪಡಿಸಬಹುದು ತಪ್ಪು ತಿಳುವಳಿಕೆಗಳನ್ನ ಸರಿಪಡಿಸ್ಬೋದು ಆದರೆ ತಪ್ಪು ಆಲೋಚನೆಯನ್ನು ಎಂದಿಗೂ ಸರಿಪಡಿಸಲಾಗೋದಿಲ್ಲ ಪ್ರೀತಿಗೆ ಅಲಂಕಾರದ ಅವಶ್ಯಕತೆ ಇರೋದಿಲ್ಲ ಆದರೆ ಅದಕ್ಕೆ ಅಹಂಕಾರ ಬರದಂತೆ ನೋಡಿಕೊಳ್ಬೇಕಷ್ಟೆ ದೂರದಿಂದ ನೋಡಿದ್ರೆ ಎಲ್ಲವೂ ನಮ್ಮದೆನಿಸ್ತದೆ ಹತ್ತಿರ ಹೋದಾಗ್ಲೇ ತಿಳಿಯುವುದು ಅಂತರ ಎಷ್ಟಿದೆ ಎಂದು ಮಿತಿ ಇಲ್ಲದೆ ಮೆರೆದವರನ್ನ ಗತಿ ಇಲ್ಲದಂಗೆ ಮಾಡೋದೇ ಕರ್ಮ ಬದುಕು ನಡೆಸೋಕೆ ಬಂಗಲೆ ವಸ್ತುಗಳ ಅವಶ್ಯಕತೆ ಇಲ್ಲ ಭಾವನೆಗಳಿಗೆ ಬೆಲೆ ಕೊಡುವ ವ್ಯಕ್ತಿ ಸಿಗ್ಬೇಕಷ್ಟೇ ಮೂರ್ಖರು ಎಂದಿಗೂ ಒಳ್ಳೆಯವರಿಗೆ ಪ್ರತಿಸ್ಪರ್ಧಿಯಾಗಲು ಸಾಧ್ಯವೇ ಇಲ್ಲ ಆದರೂ ಒಳ್ಳೆಯವರಿಗೆ ವಿರೋಧಿಗಳಾಗಿರ್ತಾರೆ ಪರ್ಸಲ್ಲಿ ಚಿಲ್ಲರೆ ಇಲ್ಲದಿದ್ದರೂ ನಡೆಯುತ್ತೆ ಆದರೆ ಮನಸ್ಸಿನಲ್ಲಿ ಚಿಲ್ಲರೆ ಬುದ್ಧಿ ತುಂಬಿಕೊಳ್ಬೇಡಿ ಯಾಕಂದ್ರೆ ಚಿಲ್ಲರೆ ಇಲ್ಲದಾಗ ಆದ ಅವಮಾನಕ್ಕಿಂತ ಚಿಲ್ಲರೆ ಬುದ್ಧಿಯಿಂದ ಆಗುವ ಅವಮಾನ ಜೀವನ ಪೂರ್ತಿ ತಲೆ ಎತ್ತದಂತೆ ಮಾಡುತ್ತೆ ಸೃಷ್ಟಿಗೆ ಅಧಿಪತಿಯಾದ ಭಗವಂತನೆಂದು ಬೀಗಿಲ್ಲ ಈ ಸೃಷ್ಟಿಯು ನನ್ನದೆಂದು ಸೃಷ್ಟಿಯೊಳಗಿರುವ ಮಾನವ ಮಾತ್ರ ಸದಾ ಬೀಗ್ತಲೇ ಇರ್ತಾನೆ ಇಲ್ಲಿ ಎಲ್ಲವೂ ನನ್ನಿಂದಲೇ ಎಂದು ಹುಲ್ಲನ್ನು ನಾವು ಎಷ್ಟೇ ಕೊಯ್ದರೂ ಮತ್ತೆ ಮತ್ತೆ ಬೆಳೆಯುತ್ತಿರ್ತದೆ ಹಾಗೆ ಯಾರೆಷ್ಟೇ ತುಳಿದರೂ ನಮ್ಮ ಆಸೆ ಕನಸುಗಳನ್ನ ಕತ್ತರಿಸಿದ್ರು ಜೀವನದಲ್ಲಿ ಮತ್ತೆ ಮತ್ತೆ ಬೆಳೆದೇ ಬೆಳೆಯುತ್ತೇವೆ ಎಂಬ ಛಲ ದೃಢವಿರಬೇಕು ಕಣ್ಣಾರೆ ಕಂಡಿದ್ದು ಕೂಡ ಕೆಲವೊಮ್ಮೆ ಸುಳ್ಳಾಗಿರುತ್ತದೆ ಅನ್ಮೇಲೆ ಯಾರೋ ಹೇಳಿದನ್ನು ಕೇಳಿ ನಮ್ಮವರ ಮೇಲೆ ನಾವೇ ಅನುಮಾನ ಪಡುವುದು ಎಷ್ಟು ಸರಿ ಚಮಚ ಯಾವ ಬಟ್ಟಲದಾಗಿರುತ್ತೋ ಅದೇ ಬಟ್ಟಲು ಖಾಲಿ ಮಾಡುತ್ತೆ ಜೀವನದಲ್ಲೂ ಹಂಗೆ ಆದಷ್ಟು ಚಮಚಗಳಿಂದ ದೂರ ಇರಿ ಒಬ್ಬ ಮನುಷ್ಯನನ್ನ ಪರೀಕ್ಷಿಸಿ ನೋಡ್ಬೇಕಂದ್ರೆ ಅವನ ಕೈಗೆ ಅಧಿಕಾರ ಕೊಟ್ಟು ನೋಡ್ಬೇಕು ಸಜ್ಜನ ಬಂಧುಗಳೇ ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಜೊತೆಗೊಂದು ಕಮೆಂಟ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ